ಮಾಮೂಲಿ ಚರ್ಚೆ ರಾಜಕೀಯ ರಾಜಕೀಯ ಚರ್ಚಾ ಹೊರಗಡೆ ಕೂತಿದ್ದೇನೆ ಅಂತ ಅಲ್ಲ ಸ್ನೇಹದಲ್ಲಿ ಗೆದ್ದಿದ್ದೇನೆ ನಮ್ಮ ಒಳಗೆ ಸಂಶಯ ಬರದ ತರ ಪಕ್ಷ ಅನ್ನುವಾಗ ಅದನ್ನು ತಲೆ ಮೇಲೆ ಇಟ್ಕೊಂಡು ತಿರುಗುವಂತ ವ್ಯಕ್ತಿ ಅಲ್ಲ ಓಪನ್ ಆಗಿ ಹೇಳಕ್ಕಾಗಲ್ಲ ಚುನಾವಣೆ ಹತ್ತಿರ ಬರ್ತಿರುವಂತಹ ಈ ಸಮಯದಲ್ಲಿ ಆ ಪಕ್ಷ ಈ ಪಕ್ಷ ಅವನು ಆ ಕಾರ್ಯಕರ್ತ ಇವನು ಈ ಕಾರ್ಯಕರ್ತ ಅಂತ ನಮ್ಮನ್ನು ಡಿವೈಡ್ ಮಾಡೋರು ಜಾಸ್ತಿ ಹೀಗಿರುವಾಗ ಡಿವೈಡ್ ಮಾಡದೆ ಡಿವೈಡ್ ಆಗದೆ ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆದ್ದವರು ಸೋತವರು ಒಟ್ಟಿಗೆ ಕೌಂಟಿಂಗ್ ಸೆಂಟರ್ನಿಂದ ಹೊರಬಂದು ಕೈ ಕೈ ಹಿಡಿದುಕೊಂಡು ಹೊರಬಂದು ಪ್ರತಿನಿತ್ಯವೂ ಜೊತೆಗಿರುವ ಒಂದು ಜೋಡಿದೆ ಅದು ಆರ್ಯಾಪು ಗ್ರಾಮ ಪಂಚಾಯತ್ನಲ್ಲಿ ಸೋತು ಗೆದ್ದವರು ಸೋತವರೊಬ್ಬರಿದ್ದಾರೆ ಗೆದ್ದವರೊಬ್ಬರಿದ್ದಾರೆ ಇಲ್ಲಿ ಸೋತವರು ಗೆದ್ದವರು ಅನ್ನೋದಕ್ಕಿಂತ ಇವರಿಬ್ಬರ ಸ್ನೇಹ ಗೆದ್ದಿದೆ ಇವತ್ತು ಯಾಕೆಂತಂದರೆ ಸ್ನೇಹಿತರ ಫೈಟ್ ಅದು ಇವರು ಪ್ರಜ್ವಲ್ ರೈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತುಕೊಂಡು ಪರಾಭವಗೊಂಡಿದ್ದಾರೆ ಆದರೆ ಸ್ನೇಹದಲ್ಲಿ ಗೆದ್ದಿದ್ದಾರೆ ಇವರು ಯತೀಶ್ ದೇವ ಯತೀಶ್ ದೇವ ಅಂತ ಆರ್ಯಾಪು ಗ್ರಾಮ ಪಂಚಾಯತಿನ ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಈಗ ಮೊದಲಿಗೆ ಯಾಕೆ ನಾನು ಇವರನ್ನು ಮಾತನಾಡಿಸಿದ್ದೇನೆ ಅಂತ ಹೇಳಬೇಕು ಯಾಕೆಂತಂದರೆ ಇವರು ಪ್ರತಿನಿತ್ಯ ಜೊತೆಗೆ ಇರ್ತಾರೆ ಪ್ರತಿನಿತ್ಯ ಜೊತೆಗೆ ಓಡಾಡೋರು ಪ್ರತಿನಿತ್ಯ ಯಾವುದಾದ್ರೂ ಪಾರ್ಟಿ ಇದ್ರೂ ಕೂಡ ಜೊತೆಗೆ ಹೋಗ್ತಾರೆ ಜೊತೆಗೆ ಕುಳಿತುಕೊಳ್ತಾರೆ ನೀವು ಇಲ್ಲ ನಾನು ಅವರು ಒಟ್ಟಿಗೆ ಇರೋದು ಅಂತ ಹೇಳುವಂಥ ಪ್ರಶ್ನೆಯನ್ನು ಅಥವಾ ಉತ್ತರ ಯಾರು ಕೇಳಿದ್ರೆ ನಾವು ಒಟ್ಟಿಗೆ ಇರೋದು ನಮ್ಮ ಫ್ರೆಂಡ್ಶಿಪ್ ಹೀಗಿರುತ್ತೆ ಅದು ಆ ಟೈಮು ಚುನಾವಣೆಯ ಟೈಮ್ ಮಾತ್ರ ಅಂತ ನೋಡುವ ಮೊದಲಿಗೆ ಇರೋದ್ರ ಮಾತ್ರ ಸರ್ ನಮಸ್ತೆ ನಮಸ್ತೆ ಏನು ಹೇಳ್ತೀರಿ ನೀವು ಹೇಳ್ತೀರಿ ಅವ್ರು ಹೇಳೋದು ಈಗ ಅಲ್ಲ ಈಗ ಅವ್ರು ಗೆದ್ದಿದ್ದಾರೆ ಗೆದ್ದವ್ರ ಹತ್ರ ಕೇಳಿದ್ರೆ ನಮಗೂ ಸಹ ಒಂದು ಸಂತೋಷ ಆಗ್ತದೆ ನಾವು ಸೋತಿದ್ದೇನೆ ಅಲ್ಲ ಸ್ನೇಹದಲ್ಲಿ ಗೆದ್ದಿದ್ದೇನೆ ಏನಿದ್ರು ಆಮೇಲೆ ನಾನು ಉತ್ತರ ಕೊಡ್ತೇನೆ ಅವ್ರು ಮಾತಾಡಿದ್ರ ಅವ್ರು ಮಾತಾಡಿದ ನಂತರ ಈಗ ಅವರಿಗೆ ಅವಕಾಶ ಕೊಡುವ ಗೆದ್ದಿದ್ದೀರಿ ಹೇಗಿತ್ತು ಗ್ರಾಮ ಪಂಚಾಯತ್ ಆರ್ಯ ಪುನಃ ಉಪಚುನಾವಣೆ ಅಲ್ವಾ ಅದು ಉಪಚುನಾವಣೆಯ ಫೈಟ್ ನೀವು ನೀವು ಅಂತ ನಿರ್ಧಾರ ಆದಾಗ ಪ್ರಜ್ವಲ್ ಮತ್ತೆ ನೀವು ಅಂತಾದಾಗ ನಿಮಗೆ ಏನು ಅನಿಸಿತು ಅಲ್ಲ ಮೊದಲಿಗೆ ಪ್ರಜ್ವಲ್ ನನಗೆ ಡೌಟ್ ಇತ್ತು ನನ್ನನ್ನೇ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು ಕೊನೆಗೆ ಪ್ರಜ್ವಲ್ ಒಂದು ಸಲ ಸಿಕ್ಕಿದ್ರು ದೇವಸ್ಥಾನದಲ್ಲೇ ಆಗ ನಾನು ಮಾತಾಡಿದೆ ಈಗ ಒಂದು ನಿಮ್ಮದು ಹೇಗೆ ಅಂತ ಹೇಳಿದೆ ನಿಮ್ಮ ಸೈಡಿಂದ ಹೇಗೆ ನಡೀತಾ ಉಂಟು ಅಂತ ಆಗ ಅವ್ರು ಹೇಳಿದರು ಇಲ್ಲ ನನ್ನದೇ ಫೈನಲ್ ಆಯಿತು ನಾನು ನಾಳೆ ನಾಮಿನೇಷನ್ ಫೈಲ್ ಮಾಡಿ ಮತ್ತೆ ಸಬರಿಮಲೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಮತ್ತು ನಾನು ಹೇಳಿದೆ ನಮ್ಮ ಕಡೆ ಫೈನಲ್ ಅಂತ ಆಗಿಲ್ಲ ನೋಡಬೇಕು ಯಾರು ಅಂತೇಳಿ ಅಂತೇಳಿದೆ ಅಷ್ಟೊತ್ತಿಗೆ ನೀವು ಅಂತ ನೀವು ಇರ್ಬೇಕು ಅಂತ ಅವರು ಸ್ವಲ್ಪ ಸಂಶಯದಲ್ಲಿ ಮಾತಾಡಿದ್ರು ಆದ್ರೂ ನನಗೆ ಸ್ವಲ್ಪ ನನಗೂ ಸಂಶಯನ ಅದು ಮುಚ್ಚಿಟ್ಟಿದ್ರೆ ನೀವು ಸಂಶಯ ಇತ್ತು ಅದು ಮತ್ತೆ ಆಮೇಲೆ ದಿವಸ ಇವ್ರು ಶನಿವಾರ ದಿವಸ ಸಬರಿಮಲೆಗೆ ಹೋದ್ರು ಆದಿತ್ಯವಾರ ದಿವಸ ನಮ್ದು ಫೈನಲ್ ಆಯ್ತು ಎದುರಾಳಿ ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಕರೆಕ್ಟ್ ಗೊತ್ತಿದ್ವಿ ಆಮೇಲೆ ಆದಿತ್ಯವರಾಗಿ ಸೋಮವಾರ ದಿವಸ ಕಾರ್ಯಕರ್ತರದ್ದು ಮತ್ತೆ ಮುಖಂಡರದ್ದೆಲ್ಲ ಒತ್ತಾಯ ಆಯಿತು ಮತ್ತೆ ನಾನು ನಾಮಿನೇಷನ್ ಫೈಲ್ ಮಾಡಿದೆ ಆ ದಿವಸ ಎಲ್ಲ ಮುಖಂಡರು ಕೂಡ ಬಂದಿದ್ರು ಕಾರ್ಯಕರ್ತರು ಬಂದಿದ್ರು ದೊಡ್ಡ ಮಟ್ಟಿಗೆ ನಾಮಿನೇಷನ್ ಫೈಲ್ ಮಾಡಿದ್ದೆ ಆ ದಿವಸ ಮತ್ತೆ ಇವರು ಬಂದರು ಒಂದು ಎರಡು ಮೂರು ದಿವಸ ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಅದು ಆಗಲೂ ಟಚ್ ಎಲ್ಲ ಇದ್ವಿ ನಾವು ಇವರು ಅಲ್ಲಿಂದ ಕಾಲ್ ಮಾಡ್ತಾಯಿದ್ರು ಮಾತಾಡ್ತಾ ಇದ್ರು ಹೀಗೆಲ್ಲ ಅವರು ನಾಮಿನೇಷನ್ ಫೈಲ್ ಮಾಡಿದ್ರು ಮಾಡಿದರು ಅಂತಂದಾಗ ನಿಮಗೇನು ಅನ್ನಿಸ್ತು ಚೆ ಇವರ ಜೊತೆಗೆ ಅಂತ ಆಯಿತಾ ಇಲ್ಲ ನನಗೇನೆಂದರೆ ನನಗೆ ಒಂದು ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಆರ್ಯಪ್ಪ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದೇನೆ ಹಾಗಾಗಿ ಚುನಾವಣೆಯಲ್ಲಿ ನನ್ನನ್ನೇ ನಿಲ್ಲಿಸಿದ್ದಾರೆ ಅನ್ನುವಾಗ ಅದರ ಎದುರಾಲಿಯಾಗಿ ಇವರು ನಿಂತಿದ್ದಾರೆ ಅನ್ನುವಾಗ ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಬೇಕು ಹೊರತು ಸ್ನೇಹಕ್ಕೆ ಹೋರಾಟ ಮಾಡೋದಲ್ಲ ಹಾಗಾಗಿ ಹತ್ರನೇ ಹೇಳಿದೆ ಒಂದ ನಿಮಗೆ ಬರ್ತದೆ ಆದರೆ ನಾನು ಏನು ಇದಾಗಲಿಲ್ಲ ಏನು ಗೆದ್ದರೂ ನಮ್ಮವರೇ ಅಂದರೆ ನಮ್ಮ ಸ್ನೇಹಿತ ನಮ್ಮವರೆಂದರೆ ನಾಳೆ ಪಕ್ಷಕ್ಕೆ ಹೊಡೆತ ಬೀಳಬಾರ್ದು ಹಾಗಲ್ಲ ನನ್ನ ಸ್ನೇಹಿತ ಈ ಪಂಚಾಯತಿಯಲ್ಲಿ ಸ್ನೇಹದ ಮೇಲೆ ನಾನು ನೋಡೋದು ನಮಗೆ ಪಾರ್ಟಿ ಈಗ ದಿನಾಂಕ ನಿಗದಿ ಆದರೆ ಆ ದಿನಾಂಕದ ನಂತರ ಚುನಾವಣೆ ಇರುವವರಿಗೆ ನಾನು ಪಕ್ಷಕ್ಕೋಸ್ಕರ ಕಟಿಬದ್ಧವಾಗಿ ಕೆಲಸ ಮಾಡ್ತೇನೆ ಅಷ್ಟೇ ಹಾಗಾಗಿ ಸ್ನೇಹವನ್ನು ದೂರ ಮಾಡೋದ್ರೆ ಸ್ನೇಹ ಬೇಕು ನಮಗೆ ಹಾಗಾಗಿ ಇವರು ಗೆದ್ದಿದ್ದಾರೆ ಇವರಿಗೆ ನಾನು ಇಷ್ಟೇ ಹೇಳೋದು ಒಳ್ಳೆ ಕೆಲಸ ಮಾಡಲಿ ಅಂತ ಅಷ್ಟೇ ಪ್ರಜ್ಜಲ ಹತ್ರನೇ ಕೇಳುವ ನಾಮಿನೇಷನ್ ಫೈಲ್ ಆಗುತ್ತೆ ನಾಮಿನೇಷನ್ ಫೈಲಾದಾಗ ಅದನ್ನು ಹಿಂತೆಗೆದುಕೊಳ್ಳುವಂಥ ಒಂದು ಕ್ರಮ ಇದೆ ಆವತ್ತು ನೀವು ಎಲ್ಲಿದ್ದೀರಿ ಒಟ್ಟಿಗೆ ನಾಮಿನೇಷನ್ ಫೈಲಾಗುತ್ತೆ ಅದನ್ನು ಹಿಂತೆಗೆದುಕೊಳ್ಳುವಾಗ ಆರ್ಯ ನಾವು ಹೊರಡುವಾಗ ಇವರು ಹೇಳಿದರು ನಾವೊಂದು ಒಟ್ಟಿಗೆ ಒಂದು ಚಾ ಕುಡಿಯುವ ಅಂತ ಹೇಳಿದರು ಆಯಿತು ನಮಗೇನು ನಮ್ಮ ಸ್ನೇಹ ಹೀಗೆ ಇದೆ ಅಲ್ವಾ ಹಾಗೆ ನಾವು ದರ್ಬೈಲಿ ಸಂತೃಪ್ತಿ ಸಂತೃಪ್ತಿಗೆ ಹೋದ್ವಿ ಅಲ್ಲೆಲ್ಲ ಇಬ್ಬರು ಮತ್ತು ರವಿ ಕಿರಣ್ ಭಟ್ ಅಂತ ಇದ್ದಾರೆ ಮತ್ತೊಬ್ಬರು ನಮ್ಮ ಕೈಕಾರದ ಯೂಸುಫ್ ಅಜ್ಜಿ ಅಂತ ಇದ್ದಾರೆ ಮತ್ತೆ ಗಣೇಶ್ ರೈಮೂಲೆ ಒಟ್ಟಿಗೆ ಸೇರಿ ಚಾ ಕುಡಿದು ಬಂದದ್ದು ಸರ್ ಫೀಲ್ಡಿಗೆ ಹೋಗುವ ಮೊದಲು ನೀವು ಫೀಲ್ಡಿನ ಟೈಮಲ್ಲಿ ಹೇಗಾಗ್ತಾ ಉಂಟು ಹೇಗಾಗ್ತಾ ಉಂಟು ಅಂತ ಪರಸ್ಪರ ಮಾತನಾಡ್ತಾ ಇದ್ರಿ ಹೌದಾ ಹೌದಾ ಏನೆಲ್ಲ ಕೇಳ್ತಿದ್ರು ಪ್ರಶ್ನೆ ಅಂದ್ರೆ ಮಾಮೂಲಾಗಿ ನಾನು ಫೋನ್ ಮಾಡ್ತಿದ್ದೆ ಅಥವಾ ಅವ್ರು ಫೋನ್ ಮಾಡ್ತಿದ್ರು ಇವತ್ತು ಯಾವ ಸೈಡು ಹೇಗೆ ಹೋಗೋದು ಯಾರಿದ್ದಾರೆ ಇಲ್ಲ ಚೆನ್ನಾಗೇ ಇದ್ವಿ ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟಲ್ಲಿ ಯಾವುದೇ ನಮ್ಮ ಇಬ್ಬರು ಒಳಗೆ ಸಂಶಯ ಬರದ ಥರ ಇದ್ವಿ ಯಾವ ವಿಷಯದಲ್ಲಿ ಹೌದು ಓಕೆ ಈಗ ಚುನಾವಣೆ ಈಗ ದೊಡ್ಡ ಮಟ್ಟದಲ್ಲಿ ನಾವು ನೋಡೋದಾದರೆ ಕಾಂಗ್ರೆಸ್ ಬಿ ಜೆ ಪಿ ಅಥವಾ ನಾನು ನೀನು ಪರಸ್ಪರ ಎದುರಾಳಿ ಅಂತ ಒಂದು ಬಂದ್ಬಿಡುತ್ತೆ ಅದು ಲೋಕಲ್ ಲೆವೆಲಲ್ಲಿ ಬಹಳ ಜಾಸ್ತಿ ಇರುತ್ತೆ ನೀವು ನೋಡಿರ್ಬೋದು ಬೇರೆ ಯಾರನ್ನು ಕೂಡ ನಿಮ್ಮಲ್ಲಿ ಯಾವತ್ತಾದರೂ ಒಂದು ಕ್ಷಣ ಇಲ್ಲ ಅವರನ್ನೊಂದು ಅವರು ಅವ್ರದ್ದು ಮುಖ ನೋಡಲಿಕ್ಕೂ ಬಯಸೋದಿಲ್ಲ ಅನ್ನುವಂಥ ಫೀಲ್ ಯಾವತ್ತಾದ್ರೂ ಬಂದಿದೆಯಾ ಇಲ್ಲ ಇಲ್ಲ ನನಗೆ ಆ ಥರ ಯಾವುದು ಬರಲಿಲ್ಲ ಆದರೆ ನನ್ನ ಸ್ವಭಾವವೇ ಬೇರೆ ಕೆಲವರಿಗೆ ಅದು ಇಷ್ಟ ಆಗ್ತದೋ ಗೊತ್ತಿಲ್ಲ ನಾನು ಹೇಗೆ ಅಂದರೆ ಪಕ್ಷ ಅನ್ನುವಾಗ ಅದನ್ನು ತಲೆ ಮೇಲೆ ಇಟ್ಕೊಂಡು ತಿರುಗುವಂಥ ವ್ಯಕ್ತಿ ಅಲ್ಲ ಆದರೆ ಅದೊಂದು ಜವಾಬ್ದಾರಿ ಕೊಟ್ಟಿರ್ತಾರಲ್ಲ ನಮ್ಮ ಅಬ್ ನಮ್ಮ ಮೇಲೆ ಅಭಿಮಾನ ಇಟ್ಟು ಆ ಅವರು ಕೊಟ್ಟ ಅಭಿಮಾನಕ್ಕೆ ನಾನು ದುಡಿಯುತ್ತೇನೆ ಹಾಗೆ ಅವರ ಆಗೊಂದು ಮಾತು ಹೇಳಿದರು ಏನಂದರೆ ನಾವು ಚುನಾವಣೆ ದಿವಸ ಎಲ್ಲ ಎಲ್ಲೆಲ್ಲಿ ಹೋಗ್ತಿದ್ರು ಆದರೆ ಕೆಲವೊಂದು ವಿಷಯನ ನಾನು ಹೇಳ್ತಾ ಇರಲಿಲ್ಲ ಸ್ನೇಹಿತರಲ್ಲಿ ಹೇಳ್ತಾ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಗುಟ್ಟು ಬಿಟ್ಟು ಕೊಟ್ರೆ ಅವ್ರು ಬಾರಿ ಹುಷಾರ್ ಇದ್ದಾರೆ ಬಿಜೆಪಿಯವ್ರಂತ ಗೊತ್ತುಂಟು ಅದಕ್ಕೆ ಹೇಳ್ತಾ ಇರ್ಲಿಲ್ಲ ಅಲ್ಲ ಅವ್ರು ಗುಟ್ಟು ಬಿಟ್ಟು ಕೊಡ್ತಿರ್ಲಿಲ್ಲ ನೀವು ಕೊಡ್ತಿದ್ರ ನಾವು ಕೂಡ ಖಂಡಿತ ಮುಚ್ಚಿಡ್ಲೇ ಬೇಕಾಗ್ತಿತ್ತು ಅದನ್ನ ಓಪನ್ ಆಗಿ ಹೇಳಕ್ ಆಗಲ್ಲ ನಾವು ಕೂಡ ಹೆಚ್ಚಾಗಿ ಅಂದರೆ ಏನಿದ್ರು ಮೈನ್ ಮೈನ್ ಹೇಳ್ತಾ ಇದ್ವಿ ಮತ್ತು ಒಳಗೆ ಏನು ನಡೀತಾ ಉಂಟು ಅದನ್ನು ಓಪನ್ ಆಗಿ ಹೇಳುವಂಗಿಲ್ಲ ಯಾಕಂದರೆ ನಮ್ಮದು ಪಕ್ಷದ ತೀರ್ಮಾನ ಇರುವಾಗ ನಾವೇನು ಬಾಯಿ ಬಿಡುವಂಗಿಲ್ಲ ಕೆಲವು ವಿಷಯಗಳು ಇನ್ನೊಂದು ಚುನಾವಣೆಯ ದಿನದ ಬಗ್ಗೆ ಮಾತಾಡಬೇಕು ಚುನಾವಣೆ ದಿನ ಎಲ್ಲರನ್ನು ಕರ್ಕೊಂಡು ಬರೋದು ಓಟ್ ಹಾಕ್ಸೋದು ಇದರಲ್ಲಿ ಬ್ಯುಸಿ ಅಲ್ಲ ನೀವು ನೀವು ಪರಸ್ಪರ ಮಾತಾಡಿದ್ದಿದ್ ಯಾವತ್ತೂ ಕೂಡ ಇಲ್ಲ ಮಾತಾಡೋದು ಹೀಗೆ ಇತ್ತು ಮಾ ನಾರ್ಮಲ್ ಆಗಿ ಆದ್ರೆ ಚುನಾವಣೆ ದಿವಸ ಹೀಗೇ ನಿಂತಿದ್ವಿ ನಾವು ಹೀಗೇ ನಿಂತು ಎಲ್ಲರ ಹತ್ರ ಚುನಾವಣೆ ಕೇಳಿದೆ ಅವರೊಮ್ಮೆ ಕೇಳೋದು ನಾನೊಮ್ಮೆ ಕೇಳೋದು ಯಾರ ಹತ್ರ ನಾವು ನನ್ನ ಗುರುತು ಟೇಬಲ್ ಅಂತ ಹೇಳಿ ಕ್ರಮ ಸಂಖ್ಯೆ ಎರಡು ಟೇಬಲ್ ಅಂತ ಇವರು ಆಟೋ 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 ಅಂತ ಹೇಳ್ತಾ ಇದ್ರು ಹೀಗೇ ನಿಂತು ಕೇಳ್ತಾ ಇದ್ವಿ ಅಂದ್ರೆ ನಮ್ಗೆ ಏನಿದಿಲ್ಲ ಅಂದ್ರೆ ಅವರೇ ಆಯ್ಕೆ ಮಾಡಿರ್ತಾರೆ ಯಾರು ಮತದಾರ ಆಯ್ಕೆ ಮಾಡಿರ್ತಾರೆ ಬರುವಾಗ್ಲೇ ಆಯ್ಕೆ ಮಾಡಿರ್ತಾರೆ ಮತ್ತೆ ನಾವೇನು ತಲೆ ಬೀಸಿ ಮಾಡುದು ಆದ್ರೆ ಕೇಳುದು ನಮ್ಮ ಧರ್ಮ ಹಾಗಾಗಿ ಅವರು ಕೇಳ್ತಾರೆ ಇಲ್ಲಾದ್ರೆ ನಾನೇ ಮೊದಲು ಕೇಳೋದು ಹಾಗೆ ಈ ಊರ್ನವರು ಅಥವಾ ನಿಮ್ಮ ಫ್ರೆಂಡ್ಸು ನಿಮಿಬ್ಬರನ್ನು ನೋಡಿದಾಗ ಏನು ಹೇಳ್ತಾ ಇದ್ರು ಅಂತ ಯಾಕಂತಂದ್ರೆ ಬಾರಿ ಆತ್ಮೀಯ ಸ್ನೇಹಿತರು ಒಟ್ಟಾಗಿ ಜಾಲಿಯಲ್ಲಿದ್ದಾರೆ ಜಾಲಿಯಾಗಿ ಮತ ಕೇಳುದು ಅಂತಂದ್ರೆ ಏನ್ ಹೇಳ್ತಿದ್ರು ಆ ದಿವಸ ಏನ್ ಗೊತ್ತಾ ಆ ದಿವಸ ಓಟಿನ ದಿವಸ ಎರಡೂ ಕಡೆಯಿಂದ ತುಂಬಾ ಜನ ಲೀಡರ್ಸ್ ಬಂದಿದ್ರು ಕಾರ್ಯಕರ್ತರು ಬಂದಿದ್ರು ಎಲ್ಲರೂ ಬಂದಿದ್ರು ತುಂಬಾ ಜನ ಇದ್ರು ಆದರೆ ಎಲ್ಲರೂ ನಮ್ಮನ್ನು ನೋಡಿ ಅವರೇ ಚೆನ್ನಾಗಿದ್ದಾರೆ ಮರೇ ಅಂತ ಹೇಳ್ತಾ ಇದ್ರು ಹಾಗೆ ಇಲ್ಲ ನಾವು ಚೆನ್ನಾಗಿದ್ವಿ ಆಮೇಲೆ ಚೆನ್ನಾಗಿದ್ವಿ ಮೊದಲು ಚೆನ್ನಾಗಿದ್ವಿ ಇನ್ನು ಮುಂದಕ್ಕೂ ಚೆನ್ನಾಗಿರ್ತೀವಿ ನಿಮ್ಮ ನಾಯಕರು ಏನು ಹೇಳಿದ್ರು ಇಲ್ಲ ನಮ್ಮ ನಾಯಕರು ಕೂಡ ಅದೇ ಹೇಳಿದ್ದು ನೀವು ಬಹಳ ಹತ್ತಿರ ಒಬ್ಬ ಅವ್ರಿಗೆ ಅದರಲ್ಲಿ ಕೆಲವರು ಹೇಳ್ತಿದ್ರು ನಾನು ಇಲ್ಲಿ ಹೀಗೆ ಬಂದು ನಿಲ್ಲುದು ಇವರು ಕೇಳುವಾಗ ಸುಮ್ಮನೆ ಇರೋದು ಕೇಳುದು ಕೇಳಿ ಬಿಡ್ಲಿ ಇವರು ಅಂತ ನನ್ನ ಬಂದು ಕುಟ್ಟುದು ಫೋನ್ ಅದಕ್ಕೆ ನಾನು ನಾನು ಅದನ್ನ ಹೇಳಿದಲ್ಲ ಆಗ್ಲಿ ಯಾರು ಅವ್ರು ನಿರ್ಧಾರ ಮಾಡಿರ್ತಾರೆ ನಾವು ಕೇಳುದಷ್ಟೇ ಇವರು ಕೇಳ್ತಾ ಇದ್ರು ಕೇಳಿ ಆದ್ಮೇಲೆ ಮತ್ತೆ ಸ್ವಲ್ಪ ಒಂದೇ ಒಂದ್ ಹೆಜ್ಜೆ ಬಂದು ಎನ್ನ ಆಟೋ ಚಿನ್ನ ಅಂಜೆ ಸಿಗುತ್ತಾ ಅಂತ ಇವರು ಕೇಳಿ ಆದ್ಮೇಲೆ ಅಷ್ಟೊತ್ತಿಗೆ ಇವ್ರು ಕೇಳೋಷ್ಟು ಕೇಳಿ ಅಂತ ಬಿಡುದು ಅವರು ಬಿಡ್ತಿದ್ರು ಯಾರು ಆಟೋ ಹೇಳಿಕೆ ಕಷ್ಟ ಇತ್ತು ಅವರಿಗೆ ನಮ್ದು ಕ್ರಮ ಸಂಖ್ಯೆ ಎರಡು ಟೇಬಲ್ ಅಂತ ಹೇಳಿ ಹೇಳಿಕ್ಕೆ ಸುಲಭ ಆಗ್ತಾ ಇತ್ತು ಅವ್ರಿಗೆ ಹೇಗೆ ಅಲ್ಲ ಆಟೋ 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 ಆದ್ರೆ ಒಂದು ಇವರನ್ನೊಂದು ಒಂದು ಕಡೆ ತಪ್ಪಿಸಿದೆ ಅಲ್ಲ ಇವರು ನನ್ನ ಚಿಹ್ನೆಯನ್ನು ಆಟೋ ಆಟೋ ಅಂತ ಹೇಳಿದ್ರು ಅಲ್ಲಿದ್ದೀರಿ ಅಲ್ಲ ಅದು ಅಂತ ಹೇಳಿದ್ರು ತಪ್ಪು ಹೇಳಿದ್ರು ಅದೊಂದು ವಾಸ ಆಗಿದೆ ಅದ್ರಲ್ಲಿ ಬಂದಿದೆ ನಿಮಗೆ ಇಲ್ಲ ಬಂದಿರ್ಬಹುದು ಅಂತ ಗೊತ್ತಿಲ್ಲ ಬರೀ ಚೆನ್ನಾಗಿ ನಿಮ್ಮ ಸ್ನೇಹ ಇದೆ ಕೌಂಟಿಂಗ್ ದಿನ ಇಬ್ರು ದೇವಸ್ಥಾನಕ್ಕೆ ಹೋಗಿರ್ತೀರಿ ದೈವ ದೇವರುಗಳಿಗೆ ನಮಸ್ಕಾರ ಮಾಡಿರ್ತೀರಿ ಇಬ್ರು ಒಟ್ಟಿಗೆ ಕೌಂಟಿಂಗ್ ಆ ಹೋಗಿರ್ತೀರಿ ಮತದಾನ ಆದ ನಂತರ ನೀವು ಕರೆ ಮಾಡಿ ಪರಸ್ಪರ ಮಾತಾಡಿದ್ದೀಯಾ ಹೆಂಚಾವು ಅಂತ ಮಾತಾಡಿದ್ದಿದೆ ಮಾತಾಡಿದ್ದೆ ನಮ್ಮ ಸೈಡಿಂದ ನಾವು ಸಮೀಕ್ಷೆ ಮಾಡುವಾಗ ಸ್ವಲ್ಪ ಅಂದರೆ ಗೆಲ್ತೇವೆ ಅನ್ನೋದಲ್ಲ ನಾನು ಅದನ್ನು ಫಸ್ಟ್ ತುಂಬ ಸಲ ಇವ್ರ ಹತ್ರನೇ ಹೇಳಿದ್ದೇನೆ ಅದು ಬಿ ಜೆ ಪಿ ಏರಿಯಾ ಬಿ ಜೆ ಪಿ ಬೆಲ್ಟಲ್ಲೇ ಉಂಟು ಆದರೆ ಒಂದು ಪೈಪೋಟಿ ಅಂತ ಒಂದು ಮಾಡ್ಬೋದು ಹೊರತು ಗೆಲ್ತೇನೆ ಅನ್ನೋದನ್ನು ನಾನು ಹೇಳಲಿಲ್ಲ ಒಂದು ಗೆಲುವು ನಿಮ್ಮದೇ ಇರ್ಬೋದು ಆದರೂ ಆದರೂ ನಾನು ಹೇಳ್ತಾ ಇದ್ದೆ ಎರಡೂವರೆ ಅವರು ಸೇರೋದು ನಾನು ಗೆದ್ದು ಬಂದರೂ ನನಗೆ ಕಷ್ಟ ಇನ್ನು ಮೂರು ಮಂದಿ ಮೆಂಬರ್ ನಿಮ್ಮವ್ರೆ ನನಗೆ ಎಂತ ಕೊಡ್ಲಿಕ್ಕೂ ಇಲ್ಲ ಅವರು ಆಮೇಲೆ ಬೈಗಳು ತಿನ್ಬೇಕು ಅದು ಏನಾದರೂ ನಿಮಗೆ ಇರಲಿ ಈ ಅಲ್ಲ ನಂತರ ಆಮೇಲೆ ಒಂದು ಮೂರು ದಿವಸ ಟೈಮ್ ಇತ್ತು ಕೌಂಟಿಂಗ್ ಇದ್ದದು ನಾವು ಇಪ್ಪತ್ತ ಆರನೇ ತಾರೀಕಿಗೆ ನಾವು ಸಾಯಂಕಾಲ ಜೊತೆಯಲ್ಲಿದ್ವಿ ಕೌಟಿಂಗ್ ಯಾವತ್ತಾದ್ದು ಕೌಂಟಿಂಗ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತಾರಕ್ಕೆ ನಾವು ಜೊತೆಲಿದ್ವಿ ನಾವು ಹೀಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಕಾರಲ್ಲಿ ಕೂತು ಹೊರಗಡೆ ಅದು ಎಲ್ಲಿಂತ ಬೇಡ ಹೊರಗಡೆ ಸ್ವಲ್ಪ ಹಾಗೆ ಡಿಸ್ಕಶನ್ ಎಲ್ಲ ಮಾಡಿ ಆಗ ನಾವು ಮಾತಾಡ್ತಾ ಇದ್ವಿ ಎಷ್ಟು ಲೀಡ್ ಬರ್ಬೋದು ಹೇಗೆ ಏನು ಅಂತ ಅದು ನನಗೆ ನಮಗೆ ನಮ್ಮ ಸಮೀಕ್ಷೆ ಇತ್ತು ಅಂದರೆ ಒನ್ ಫಿಫ್ಟಿ ಪ್ಲಸ್ಸೇ ಇತ್ತು ನಮ್ಮ ಸಮೀಕ್ಷೆ ಇವರು ಹೇಳಿದ್ರು ಇಲ್ಲ ಹಂಡ್ರೆಡ್ ಹಂಡ್ರೆಡಲ್ಲಿ ಅವರು ಇದ್ದಾರೆ ಅಂತ ಹೇಳಿದರು ಸ್ವಲ್ಪ ತಲೆಯಲ್ಲಿ ಏನಪ್ಪ ಅಂತ ಆಯ್ತು ಆದರೂ ನಾನು ಹೇಳಿದೆ ಇಲ್ಲ ನಮ್ಮ ಸಮೀಕ್ಷೆ ಪಕ್ಕ ಇದೆ ಒನ್ ಫಿಫ್ಟಿ ಪ್ಲಸ್ ಇದೆ ಅಂತ ಆದ್ರೂ ಒನ್ ಸೆವೆಂಟಿ ಒನ್ ಬಂದಿದೆ ಅದು ನಮ್ಮ ಸಮೀಕ್ಷೆ ಪಕ್ಕ ಇದೆ ಅಂತ ಕಾರಲ್ಲಿ ಕಾರಲ್ಲಿ ಮಾಮೂಲಿ ಚರ್ಚೆ ಚರ್ಚೆ ರಾಜಕೀಯ ರಾಜಕೀಯ ಚರ್ಚಾ ಕೂಟಗಳು ನಡೆಯುತ್ತೆ ಸೋಲು ಗೆಲುವಿನ ಕೌಂಟಿಂಗ್ ದಿವಸ ನೀವು ಗೆದ್ರಿ ನೀವು ಸೋತ್ರಿ ಜೊತೆಯಾಗಿ ಹೊರಗೆ ಬಂದ್ರಿ ಜೊತೆಯಾಗಿ ಇದ್ರಿ ಆ ದಿವಸದೊಂದು ಕ್ಷಣ ನೆನಪು ಆ ದಿವಸ ಎಂಟು ಗಂಟೆಗೆ ತಲುಪ್ಲಿಕ್ಕೆ ಇತ್ತು ನಾನು ಇಲ್ಲಿಂದ ಹೊರಡೋಗ ಲೇಟ್ ಆಯ್ತು ಇವರು ಬೇಗ ಮುಟ್ಟಿದ್ದಾರೆ ಅಲ್ಲಿ ಅಲ್ಲಿಂದ ಆಗಾಗ ಫೋನ್ ಮಾಡಿದ್ರು ಎಲ್ಲಿದ್ದೀರಿ ಬನ್ರಿ ಬನ್ರಿ ಅಂತ ಆಮೇಲೆ ಮುಟ್ಟಿದೆ ಅಲ್ಲಿ ಕೌಂಟಿಂಗ್ ಬನ್ನಿ ಸೋಲಿಸ್ಲಿಕ್ಕೆ ರೆಡಿ ಆಗಿದ್ರು ಹೌದು ಕೌಂಟಿಂಗ್ ನಾನು ಆಗ್ಲೇ ಬಂದಿದ್ದೇನೆ ನೀವ್ ಎಲ್ಲಿದ್ದೀರಾ ಬನ್ನಿ ಬನ್ನಿ ಅಂತ ಒಂದು ನಾಲ್ಕೈದು ಬಾರಿ ಫೋನ್ ಮಾಡಿದ್ದಾರೆ ಬರ್ತಾ ಇದ್ದೇನೆ ಅಂತ ಹೇಳಿದೆ ಅದೇ ಬೆಳಿಗ್ಗೆ ನಾನು ಏಳುವರೆ ಏಳು ಮುಕ್ಕಾಲು ಅಂದಾಗಿ ತಲುಪಿದ್ವಿ ನಾವು ನಾವು ಮತ್ತು ರವಿಕಿರಣ್ ಮಯ್ಯ ಬಲ್ಲೇರಿಯವರು ಮತ್ತು ಇವರು ಮತ್ತು ಬಾಬಣ್ಣ ಪ್ರಜ್ವಲ್ ಮತ್ತು ಬಾಬಣ್ಣ ಬಂದ ಜೊತೆಯಾಗಿ ಹಾಗೆ ನಾವು ಹೋಗಿ ನಮಗೆ ಅಲ್ಲಿ ಅರ್ಜೆಂಟ್ ಮಾಡ್ತಾಯಿದ್ರು ಅವರು ಏನು ಬಂದಿಲ್ಲ ನಿಮ್ಮ ಕಡೆ ಆ ಕಡೆ ಸೈಡ್ನವರು ಅಂತ ಹಾಗೆ ನಾನು ಫೋನ್ ಮಾಡ್ತಾ ಇದ್ದೆ ಇವರಿಗೆ ಬನ್ನಿ ಬೇಗ ಬನ್ನಿ ಬೇಗ ಮುಗಿಸ್ತಾರಂತೆ ಅಂತ ಆದರೆ ಮುಕ್ಕಾಲು ಗಂಟೆಯಲ್ಲಿ ಮುಗ್ದಿದೆ ಆಲ್ಮೋಸ್ಟ್ ಕೌಂಟಿಂಗ್ ನೀವು ಗೆದ್ದ್ರಿ ಗೆದ್ದ ನಂತರ ಅವರು ಆಡಿದ ಮೊದಲ ಮಾತು ದಿ ಬೆಸ್ಟ್ ಚೆನ್ನಾಗಿ ಕೆಲಸ ಮಾಡಿ ಅಂತ ನೀವು ನಿಮಗೆ ನನಗೆ ಏನಿಲ್ಲ ಅವರು ಗೆದ್ದಿದ್ದಾರೆ ಅಲ್ವಾ ಇನ್ನು ಅವರ ಆ ಕಷ್ಟ ಹೇಗಿರ್ತದೆ ಅನ್ನೋದು ಒಂದು ಆಯ್ತು ಆಲೋಚನೆ ಆಯ್ತು ಅಲ್ವಾ ಈಗ ನಾವು ಸೋತವ್ರಾದ್ರೆ ನಮ್ಮ ಅಷ್ಟಿರ್ತೇವೆ ಏನಾದ್ರೊಂದು ಕೆಲಸ ಮಾಡಿಕೊಂಡಿರ್ತೇವೆ ಇವರಿಗೆ ಆಗಲ್ಲ ಇನ್ನು ಫೋನ್ ಮೇಲೆ ಫೋನ್ ಬರ್ತಾ ಇರ್ತದೆ ಆ ಅಲ್ಲಿ ಕೆಲಸ ಆಗ್ಬೇಕು ಇಲ್ಲಿ ಕೆಲಸ ಆಗ್ಬೇಕು ನೀವು ಮಾಡಲಿಲ್ಲ ಅದಿರ್ತದೆ ಅದನ್ನೊಂದು ಆಲೋಚನೆ ಮಾಡಿದೆ ಹೇಗೆ ಆದರೆ ಎರಡೂವರೆ ವರ್ಷ ಐದು ವರ್ಷ ಆದರೆ ಬೇರೆ ವಿಚಾರ ಈ ಎರಡೂವರೆ ವರ್ಷದಲ್ಲಿ ಇವರ ಮಾಡಿ ತೋರಿಸ್ಬೇಕಲ್ಲ ಅದೊಂದು ಆಲೋಚನೆ ಆಯ್ತು ಅಷ್ಟೇ ನಿಮ್ಮಿಬ್ಬರ ಸ್ನೇಹಿ ಸ್ನೇಹ ಆರಂಭವಾಗಿ ಎಷ್ಟು ವರ್ಷ ಒಂದು ವರ್ಷ ಆಗ್ಬೋದು ಇಷ್ಟು ಗಾಢವಾಗಿ ಅಂದ್ರೆ ರಾಜಕೀಯವಾಗಿ ನಿಮ್ಮನ್ನು ನೀವು ಪರಸ್ಪರ ಎದುರಾಳಿಗಳಾಗಿದ್ರೂ ಕೂಡ ಇಷ್ಟೊಂದು ಗಾಢವಾದಂತಹ ಸ್ನೇಹ ಬೆಳೆಯೋದಕ್ಕೆ ಕಾರಣ ಏನು ನಾವು ಹೆಚ್ಚಾಗಿ ದೇವಸ್ಥಾನದ ದೇವಸ್ಥಾನದಲ್ಲಿ ಅಥವಾ ಭಜನಾ ಮಂದಿರದಲ್ಲಿ ಅಥವಾ ಬೇರೆ ಎಲ್ಲಾದರೂ ಹೋದಾಗ ವಿಶೇಷವಾಗಿ ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ಕಾರ್ಯಕ್ರಮಗಳಿಗೆ ಅಲ್ಲಿ ಹೆಚ್ಚಾಗಿ ನಾವು ಸಿಗ್ತೀವಿ ಜೊತೆಯಲ್ಲೇ ಆಗ ಜೊತೆಯಲ್ಲೇ ಕೂತು ಮಾತಾಡಿಕೊಂಡು ಕೆಲವು ಚರ್ಚೆ ಮಾಡಿಕೊಂಡು ರಾಜಕೀಯದಲ್ಲ ಈಗ ಹೊರಗಿನ ವಿಷಯಗಳು ಚರ್ಚೆ ಮಾಡಿಕೊಂಡು ಸ್ವಲ್ಪ ಕ್ಲೋಸ್ ಆದ್ವಿ ಆಮೇಲೆ ಮತ್ತೆ ಹತ್ತಿರ ಆಯಿತು ಗಿರೀಶ್ ಅವರು ವಿಧಿವಶ ಆದ ಹಿನ್ನೆಲೆಯಲ್ಲಿ ಇಲ್ಲಿ ಉಪಚುನಾವಣೆ ಬಂತು ಗಿರೀಶ್ ಅವರ ಬಗ್ಗೆ ನೀವು ಗಿರೀಶ್ ಎದುರು ನಿಂತಿದ್ರಿ ಆವತ್ತು ಕೂಡ ಅವತ್ತು ಕೂಡ ನೀವು ಪರಾಭವಗೊಂಡಿದ್ರಿ ಅವರ ಬಗ್ಗೆ ಏನು ಹೇಳ್ತೀವಿ ಗಿರೀಶ್ರು ಅವರು ಒಳ್ಳೆ ಕೆಲಸ ಎಲ್ಲ ಒಳ್ಳೆ ವರ್ಕ್ ಮಾಡ್ತಾ ನಮಗೂ ಈಗ ಕೆಲವರಿಗೆ ನಾವು ನಮ್ಮ ಸ್ನೇಹವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಇವರ ನನ್ನ ಸ್ನೇಹ ನಿಜವಾಗಿ ನೀವೀಗ ಸಂದರ್ಶನ ಮಾಡಿದ್ದೀರಿ ಇದರಿಂದ ಪರಿಚಯ ಆಗ್ಬೋದು ಕೆಲವರಿಗೆ ನಾವು ಹೇಗೆ ಇದ್ದೇವೆ ಅನ್ನೋದು ಅದೇ ರೀತಿ ಗಿರೀಶ್ ಮತ್ತು ನಾನು ಇದ್ವಿ ಆದರೆ ಇಷ್ಟು ಕ್ಲೋಸ್ ಅಲ್ಲ ನಾನು ಮತ್ತು ಅವರು ಸಾಧಾರಣ ಚರ್ಚೆಗಳನ್ನು ಮಾಡ್ತಾಯಿದ್ವಿ ಏನಾದರೂ ಅವರು ಪಕ್ಷದ ಅವರ ಪಕ್ಷದ ಪರವಾಗಿ ಅವರು ಮಾತಾಡಿದಾಗ ಅಥವಾ ನಾನು ನನ್ನಿಂದ ಏನಾದರೂ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ತುಂಬ ಚರ್ಚೆಗಳು ಮಾಡ್ತಾ ಇದ್ವಿ ಆದರೆ ಏನು ಒಬ್ಬರಲ್ಲಿ ಒಬ್ಬರಿಗೆ ವೈಮನಸ್ಸು ಅಂತ ಬರಲಿಲ್ಲ ರಾಜಕೀಯವಾಗಿ ಕೆಲವರಿಗೆ ಬರ್ತದೆ ಆದರೆ ನಮಗೆ ಆ ರೀತಿ ಇರಲಿಲ್ಲ ಕೆಲವರು ಹೇಳ್ಬೋದು ಆ ಪಕ್ಷದ ಏ ಮರೆ ಆ ಹಂಚಮಂತೆ ಆದರೆ ನಾನು ಅದರ ಬಗ್ಗೆ ಅಷ್ಟೇ ಮುಂದಕ್ಕೂ ಅಷ್ಟೇ ತಲೆ ಕೆಡಿಸೋದೇ ಇಲ್ಲ ನಾನು ನನ್ನ ಕೆಲಸ ಏನು ಉಂಟು ಅದನ್ನು ಮಾಡ್ತಾ ಹೋಗ್ತೇನೆ ಹಾಗಾಗಿ ಇವರಿಗೆ ಸರ್ ನಾನು ಅದನ್ನು ಹೇಳೋದು ಇವರೀಗ ಗೆದ್ದಿದ್ದಾರೆ ಇವರಿಗೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರ್ರಿ ನಾವು ನಮ್ಮ ಸ್ನೇಹ ಹೀಗೆ ಇರ್ತದೆ ನನ್ನ ಪಕ್ಷದವರು ಹೇಳ್ಬೋದು ಈ ಅಂಚೆ ಮರೆ ಹಂಚೆ ಮರೆ ನಾನು ಅದನ್ನು ಕಿವಿಗೆ ಹಾಕೊಲ್ಲ ಅವರಿಗೆ ಬೇಕಾದರೂ ಇಟ್ಕೊಳ್ತಾರೆ ಇಲ್ಲಾದರೂ ಬಿಡ್ತಾರೆ ಅಷ್ಟೇ ಆದರೆ ನಮ್ಮ ಸ್ನೇಹ ಹೇಗೆಂಟೋ ಅದನ್ನು ನಾನು ಶಾಶ್ವತವಾಗಿ ಉಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಗಿರೀಶ್ ಗಿರೀಶನ ನಾನು ನಾನು ಆ್ಯಕ್ಚುಲಿ ಮೂಲತಃ ಸುಳ್ಳೆ ತಾಲೂಕು ದೇವಶಾಲಯ ಗ್ರಾಮದ ದೇವ ಮನೆತನಕ್ಕೆ ಸೇರಿದ್ದಾನೆ ನಾನು ಬ್ಯಾಂಗ್ಳೂರಲ್ಲಿದ್ದೆ ಸುಮಾರು ಒಂದು ಹನ್ನೆರಡು ವರ್ಷ ಆಮೇಲೆ ಇಲ್ಲಿನ ಮದುವೆ ಆದಮೇಲೆ ಸಂಚ್ಯಾರಿಂದ ಮದುವೆ ಆದಮೇಲೆ ನಾನು ಬ್ಯಾಂಗ್ಳೂರು ಬಿಟ್ಟು ಅನಿವಾರ್ಯವಾಗಿ ಊರಿಗೆ ಬಂದೆ ಆ ಸಂದರ್ಭದಲ್ಲಿ ನಂಗೆ ಸುಮಾರು ಒಂದು ಹತ್ತು ವರ್ಷಗಳಿಂದ ನಂಗೆ ಗಿರೀಶನ ಪರಿಚಯ ಇತ್ತು ತುಂಬ ಆ್ಯಕ್ಟಿವ್ ಹುಡುಗ ತುಂಬ ಆ್ಯಕ್ಟಿವ್ ಅಂದರೆ ಭಜನ ಮಂದಿರ ವಿಷಯದಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ವಿಷಯಗಳಲ್ಲಿ ಕೂಡ ಮುಂದೆ ನಿಂತು ತುಂಬ ಚೆನ್ನಾಗಿ ಕೆಲಸ ಇದ್ದ ಅಂಥವನು ಮುಂದಕ್ಕೆ ಓಟಿಗೆ ನಿಂತ ಓಟಿಗೆ ನಿಂತ ಸಂದರ್ಭದಲ್ಲಿ ನಾವು ಕೂಡ ಸಪೋರ್ಟ್ ಮಾಡಿದ್ವಿ ಅವರಿಗೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಅವರಿಗೆ ಫುಲ್ ಸಪೋರ್ಟ್ ಮಾಡಿದ್ವಿ ವಿನ್ ಆದ ತುಂಬ ವರ್ಕಿಂಗ್ ಮಾಡ್ತಾಯಿದ್ದೆ ಎಲ್ಲ ಕಡೆ ಕೊನೆಗೆ ಏನು ಮಾಡೋದು ವಿಧಿ ಆಟ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ದೇವರು ಬೇಕರಿಸ್ಕೊಂಡ್ರಾಗೆ ಚೆನ್ನಾಗ್ ಹುಡುಗ ನಿಮ್ಮ ಸ್ನೇಹದ ಬಗ್ಗೆ ಮಾತಾಡಬೇಕು ನೀವು ಮುಂಚೆ ನೀವು ಬಿಜೆಪಿ ಕಾರ್ಯಕರ್ತನಾಗಿದ್ರಿ ಅನ್ನೋದು ಈಗ ಮುಂದೆಯೂ ಕೂಡ ಇವರಿಗೆ ಪ್ರತಿಸ್ಪರ್ಧಿ ಆಗ್ಲಿಕ್ಕೆ ಬಯಸ್ತೀರಾ ಖಂಡಿತ ಯಾಕಂದರೆ ಇದು ಈ ಸ್ನೇಹ ಅನ್ನೋದು ನಮ್ದು ಶಾಶ್ವತವಾಗಿರ್ತದೆ ಆ ಪಕ್ಷ ಆಗ್ಲೇ ಹೇಳಿದ್ದೇನೆ ಪಕ್ಷದ ಜವಾಬ್ದಾರಿ ಅನ್ನೋದು ಬರುವಾಗ ಸ್ಪರ್ಧಿಸುವುದು ಇದ್ದದ್ದೇ ಇದ್ದದ್ದೇ ನೀವು ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದೇ ಅದೇ ಹೇಳಿದ್ರೆ ಖಂಡಿತ ಎನಿ ಟೈಮ್ ಟೈಮ್ ಗೆಲ್ತೀರಾ ಗೆಲುವು ಆದ್ರೆ ನಮ್ಮ ಸ್ನೇಹದಲ್ಲಿ ನಾವು ಗೆದ್ದು ಇದ್ದೀವಿ ಗೆದ್ದಿದ್ದೇವೆ ಇದು ಆಗ್ಲೇ ಹೇಳಿದ್ದೇನೆ ಅದು ಕೊಡುವ ಜವಾಬ್ದಾರಿಗೆ ನಾವು ಸೀಮಿತವಾಗಿರ್ತೇವೆ ಆ ಹೊತ್ತಿಗೆ ಈಗ ರಾಜಕೀಯ ಅಂತಂದಾಗ ಒಂದೊಂದು ಪಕ್ಷ ಅಂತ ಹೇಳಿದ್ರೆ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಇದನ್ನು ನೋಡಿದಾಗ ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ನಿಮಗೇನು ಅನಿಸುತ್ತೆ ನಮ್ಮಿಬ್ಬರ ಸ್ನೇಹದ ಬಗ್ಗೆ ನನಗೆ ಅನಿಸೋದು ಇದಕ್ಕೆ ಯಾರು ಇನ್ನೂ ಹುಳಿ ಹಿಂಡುವ ಕೆಲಸ ಮಾಡದಿದ್ದರೆ ಸಾಕಷ್ಟೇ ಯಾಕಂದರೆ ನಾನು ಎರಡು ಬಾರಿ ಹೇಳಿದೆ ರಾಜಕೀಯ ಅನ್ನೋದನ್ನು ನಾವು ಪಕ್ಷ ಅನ್ನೋದನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಬಾರ್ದು ಸ್ನೇಹ ಅನ್ನೋದು ಒಟ್ಟೊಟ್ಟಿಗೆ ಇರಬೇಕು ರಾಜಕೀಯ ಅನ್ನೋದು ಆ ಸಮಯಕ್ಕೆ ಅವರು ಕೊಟ್ಟ ಸಂದರ್ಭಕ್ಕೆ ಕೆಲಸ ಮಾಡುವಾಗ ಅದನ್ನು ತಗೊಳ್ಬೇಕು ಹೊರತು ಅದನ್ನೇ ತಲೆ ಮೇಲೆ ಹೊತ್ಕೊಂಡು ತಿರುಗಬಾರ್ದು ಅಂತ ನಾನು ಹೇಳೋದು ಖಂಡಿತ ಖಂಡಿತ ಅದೇ ಖುಷಿ ಏನಂತ ರಾಜಕೀಯ ಈಗ ರಾಜಕೀಯವಾಗಿ ನೀವಿಬ್ರು ಎದುರಾಳಿಗಳಾಗಿದ್ರಿ ಈಗಿನ ರಾಜಕೀಯ ಪರಿಸ್ಥಿತಿ ಹೇಗೆ ಅವನನ್ನು ಕಂಡ್ರೆ ಇವನಿಗಾಗೋದಿಲ್ಲ ಇವನನ್ನು ಕಂಡ್ರೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ ಎಲ್ಲ ಕಡೆ ಕಾರ್ಯಕರ್ತರ ನಡುವೆ ಅದರ ನಡುವೆ ನೀವಿಬ್ಬರು ಬಹಳ ವ್ಯವಸ್ಥಿತವಾಗಿ ಬಹಳ ಉತ್ತಮವಾದಂಥ ಸ್ನೇಹವನ್ನು ಗಳಿಸಿದ್ದೀರಿ ಸ್ನೇಹವನ್ನು ಮೆರಿತಾ ಇದ್ದೀರಿ ಈವ ಇವಾಗ ಈ ರಾಜಕೀಯ ಪರಿಸ್ಥಿತಿಗಳ ಅನುಗುಣವಾಗಿ ಏನು ಹೇಳಕ್ಕೆ ಬಯಸ್ತೀರಿ ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಅಲ್ಲ ರಾಜಕೀಯ ಬೇರೆ ವೈಯಕ್ತಿಕ ವಿಷಯನೇ ಬೇರೆ ಎಲ್ಲ ವಿಷಯದಲ್ಲೂ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನಾವು ರಾಜಕೀಯ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದರೆ ಸ್ನೇಹ ಸ್ನೇಹಿತನೇ ಪರ್ಮನೆಂಟ್ ಆಗಿರೋದು ರಾಜಕೀಯ ಇವತ್ತಿರ್ತದೆ ನಾಳೆ ಅದು ಶಾಶ್ವತ ಅಲ್ಲ ಹಾಗೆ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಗಟ್ಟಿಯಾಗಿರಲಿ ಅಂತ ಹೇಳ ಕಷ್ಟಪಡ್ತೀನಿ ಓಕೆ ನೀವು ಪ್ರತಿನಿತ್ಯ ಸಿಕ್ಕಿದಾಗ ಹಗ್ ಮಾಡ್ತೀರಿ ಇವರಿಬ್ಬರ ಸ್ನೇಹದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಬಹಳ ವಿಶೇಷವಾದಂತಹ ಸ್ನೇಹ ಆರ್ಯಪು ಗ್ರಾಮ ಉಪ ಉಪಚುನಾವಣೆಯಲ್ಲಿ ಗೆದ್ದವರು ಪರಾಭವಗೊಂಡಿರುವವರು ಸ್ನೇಹದಲ್ಲಿ ಗೆದ್ದವರು ಇವರಿಬ್ಬರ ಸ್ನೇಹ ಹೀಗೆ ಇರಲಿ ಪಕ್ಷ ಯಾವುದಾದ್ರೂ ಇರಲಿ ಪಕ್ಷದ ವಿಚಾರಕ್ಕೆ ಇವರು ಕಾಂಗ್ರೆಸ್ ಇವರು ಬಿ ಜೆ ಪಿ ಅಥವಾ ನಾಳೆ ಪರಸ್ಪರ ಬದಲಾಗಬಹುದು ಅಥವಾ ಒಂದಾಗಬಹುದು ಏನೇನೋ ಆಗಬಹುದು ರಾಜಕೀಯದಲ್ಲಿ ಆದರೆ ಎಂಥದ್ದಾದರೂ ಕೂಡ ನಿಮ್ಮ ಸ್ನೇಹ ಹೀಗೆ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಪರಸ್ಪರ ಒಳ್ಳೆಯದರಲ್ಲಿ ಇರಿ ಯಾಕೆಂತಂದರೆ ಪ್ರಜ್ವಲ್ ಮತ್ತು ಯತೀಶ್ ಅವರ ಸ್ನೇಹ ಇಡೀ ರಾಜಕೀಯ ವಲಯಕ್ಕೆ ಕೇವಲ ಪುತ್ತೂರಿಗೆ ಅಂತಲ್ಲ ರಾಜಕೀಯ ವಲಯಕ್ಕೆ ಎಲ್ಲ ಪಕ್ಷಗಳ ಕಾರ್ಯಕರ್ತರಿಗೆ ಎಲ್ಲ ಪಕ್ಷಗಳ ನಾಯಕರಿಗೆ ಎಲ್ಲ ಪಕ್ಷಗಳ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ಇವರಿಬ್ಬರ ಸ್ನೇಹ ಮಾದರಿಯಾಗಲಿ ನಮ್ಮ ಮನೆ ಮನೆಗಳಲ್ಲಿ ಒಡಕು ತುಂಬಿಕೊಳ್ಳೋದು ಬೇಡ ಅಥವಾ ಜಗಳ ಆಡೋದು ಬೇಡ ಬದಲಾಗಿ ಉತ್ತಮವಾದಂತಹ ಸ್ನೇಹಪರ ಜೀವನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಇವರಿಬ್ಬರ ಸ್ನೇಹ ಎಲ್ಲರಿಗೂ ಕೂಡ ಮಾದರಿಯಾಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ವರದಿಯನ್ನು ಮುಗಿಸ್ತಾ ಇದ್ದೇವೆ ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದಂಡೊಲೆ ಸುದ್ದಿ ನ್ಯೂಸ್ ಆರ್ಯಾಪು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ